ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವ ದಿವಿಲನ್ ಸಿನಿಮಾ ಅಕ್ಟೋಬರ್ 18ರಂದು ರಿಲೀಸ್ ಆಗ್ತದೆ. ಇಂದಿನಿಂದ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದೆ. ಕನ್ನಡ, ತೆಲುಗು ಮತ್ತು ತಮಿಳು ಚಿತ್ರ ಸೇರಿದಂತೆ ದೇಶದಲ್ಲಿ 1000 ಚಿತ್ರಮಂದಿರಗಳಲ್ಲಿ ವಿಲನ್ ಅಬ್ಬರಿಸಲಿದೆ ಅಂತ ಹೇಳಲಾಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪ್ರೇಮ್ ಸಿನಿಮಾ ತೆರೆ ಕಾಣಲಿದೆ. ವಿಶೇಷ ಅಂದರೆ ಮೆಜೆಸ್ಟಿಕ್ನ ಗಾಂಧಿನಗರದ 3 ಥಿಯೇಟರ್ನಲ್ಲಿ ವಿಲನ್ ರಿಲೀಸ್ ಆಗುತ್ತೆ ಎನ್ನಲಾಗಿತ್ತು. ಗಾಂಧಿನಗರದ ಪ್ರಮುಖ ಚಿತ್ರಮಂದಿರ ಸಂತೋಷ್, ನರ್ತಕಿ, ಸ್ವಪ್ನ ಥಿಯೇಟರ್ನಲ್ಲಿ ವಿಲನ್ ರಿಲೀಸ್ ಆಗುತ್ತೆ ಅನ್ನೋ ಮಾತಿತ್ತು. ಆದರೀಗ ಸಂತೋಷ್ ಚಿತ್ರಮಂದಿರದಿಂದ ವಿಲನ್ಗೆ ಕೋಕ್ ಸಿಕ್ಕಿದೆ. ಸಂತೋಷ್ ಸ್ಕ್ರೀನ್ನಲ್ಲಿ ಪ್ರೇಮ್ ಸಿನಿಮಾ ಪ್ರದರ್ಶನವಾಗ್ತಿಲ್ಲ. ಇಷ್ಟು ದಿನ ಮುಖ್ಯ ಚಿತ್ರಮಂದಿರದಲ್ಲಿ ಬರುತ್ತೆ ಅಂತಿದ್ದವರಿಗೆ ಈಗ ಶಾಕ್ ನೀಡಿದೆ ಚಿತ್ರತಂಡ. ಸುದೀಪ್ ಮತ್ತು ಶಿವಣ್ಣ ಅಭಿನಯದ ದಿ ವಿಲನ್ ಚಿತ್ರಕ್ಕೆ ಕನಿಷ್ಠ ಅಂದ್ರೂ ಮೆಜೆಸ್ಟಿಕ್ನಲ್ಲಿ 3-4 ಚಿತ್ರಮಂದಿರ ಬೇಕು ಅನ್ನೋ ಮಾತಿತ್ತು. ಅದರಂತೆ ಸಂತೋಷ್, ನರ್ತಕಿ, ಸ್ವಪ್ನ ಚಿತ್ರಮಂದಿರಗಳು ವಿಲನ್ ಸ್ವಾಗತಕ್ಕೆ ಸಜ್ಜಾಗಿತ್ತು. ಆದರೀಗ ಅಂತಿಮ ಕ್ಷಣದಲ್ಲಿ ಸಂತೋಷ್ ಕೈತಪ್ಪಿ ಹೋಗಿದೆ. ಅಲ್ಲಿಗೆ ವಿಲನ್ಗೆ ನರ್ತಕಿ ಮಾತ್ರ ಉಳಿದುಕೊಂಡಿದೆ. ಆರಂಭದಲ್ಲಿ ಸಂತೋಷ್ ಚಿತ್ರಮಂದಿರ ವಿಲನ್ ಸಿನಿಮಾಗೆ ಅಂತಾನೇ ಫಿಕ್ಸ್ ಆಗಿತ್ತು. ಪ್ರೇಮ್ ಕೂಡ ಜಾಹೀರಾತುಗಳಲ್ಲಿ ಸಂತೋಷ್ ಚಿತ್ರಮಂದಿರವನ್ನ ಮೇನ್ ಥಿಯೇಟರ್ ಅಂತ ಬಿಂಬಿಸಿದ್ರು. ಆದ್ರೀಗ ರಾಗಿಣಿ ಅಭಿನಯದ ದಿ ಟೆರರಿಸ್ಟ್ ಚಿತ್ರವು ಅದೇ ದಿನ ಬರ್ತಿರೋ ಕಾರಣ ಸಂತೋಷ್ ಚಿತ್ರಮಂದಿರ ರಾಗಿಣಿ ಸಿನಿಮಾವನ್ನ ಬಿಡುಗಡೆ ಮಾಡ್ತದೆ. ಗಾಂಧಿನಗರದಲ್ಲಿ ಸಂತೋಷ್, ನರ್ತಕಿ ಮತ್ತು ಸ್ವಪ್ನ ಚಿತ್ರಮಂದಿರಗಳು ಒಂದೇ ಆವರಣದಲ್ಲಿದೆ. ಸುದೀಪ್ ಮತ್ತು ಶಿವಣ್ಣ ಸಿನಿಮಾಗೆ ಒಳ್ಳೆ ಜಾಗ ಇದು ಎನ್ನಲಾಗಿತ್ತು. ಈಗ ಸಂತೋಷ್ ದೂರವಾಗಿದೆ, ಇನ್ನು ಸ್ವಪ್ನ ಚಿತ್ರಮಂದಿರದ ಬಗ್ಗೆ ಖಚಿತವಾದ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಪ್ರೇಮ್ ಪ್ರಕಟಿಸಿರುವ ಥಿಯೇಟರ್ ಲಿಸ್ಟ್ ನಲ್ಲಿ ಸ್ವಪ್ನ ಹೆಸರಿಲ್ಲ. ಹೀಗಾಗಿ ಸ್ವಪ್ನಾನು ಇದೆಯೋ ಅಥವಾ ಇಲ್ವಾ ಅನ್ನೋ ಅನುಮಾನ ಕಾಡ್ತಿದೆ. ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆದ್ರೇನೆ ಮೊದಲ ದಿನ ಟಿಕೆಟ್ ಸಿಗಲ್ಲ. ಇನ್ನು ಇಬ್ಬರು ಸ್ಟಾರ್ ನಟರು ಅಭಿನಯಿಸಿರೋ ದೊಡ್ಡ ಸಿನಿಮಾ, ಹಾಗಾಗಿ ಮೇನ್ ಥಿಯೇಟರ್ ನಲ್ಲಿ ನೋಡ್ಬೇಕು ಅನ್ನೋ ಆಸೆ ಅಭಿಮಾನಿಗಳಲ್ಲಿರುತ್ತೆ. ಸದ್ಯಕ್ಕೆ ನರ್ತಕಿ ಫಿಕ್ಸ್ ಆಗಿದೆ. ಇದರ ಜೊತೆ ಬೇರೆ ಯಾವುದಾದ್ರೂ ಚಿತ್ರಮಂದಿರ ಸಿಗುತ್ತಾ ಕಾದ್ ನೋಡ್ಬೇಕಿದೆ.